ಅಲ್ಲ, ಈಗ ರಾಮನಗರದಲ್ಲಿ JDS ಪ್ರಬಲವಾಗಿದೆ, ನೀವು ಅದಕ್ಕೆ ವಿರೋಧ ಪಟ್ಟು ಪ್ರಯತ್ನ ಮಾಡ್ತೀರಾ? ಏನು ಏನು ಪ್ರಬಲ ಅಂದ್ರೆ ನೀವು ಪ್ರಬಲವಾಗಿದ್ದೀರಿ ಅಲ್ಲಿ ರಾಮನಗರ? ಏನು ನಡೆಯಲ್ಲ ರಾಮನಗರದಲ್ಲಿ. BJP ಅವರು ಏನು ಕುತಂತ್ರ ಮಾಡಿದ್ರು, ಅಲ್ಲಿಯ ಜನತೆ ನಮ್ಮ ಮತ್ತು ರಾಮನಗರ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ತಾಯಿ ಮಕ್ಕಳ ಸಂಬಂಧ, ತಾಯಿ ಮಕ್ಕಳ ಸಂಬಂಧದಲ್ಲಿ ಇವ್ರೇನು ಬಂದು ಉಳಿಯಿಂದಾಗಲ್ಲ. ಅಲ್ಲ, ನೀವು ಪ್ರಬಲ ವಿರೋಧ ಪಡ್ತೀರಾ ಸರ್ ಇದಕ್ಕೆ, ಈ ಒಂದು ಇಶ್ಯೂ ಯಾವುದಕ್ಕೆ? ಈ ರಾಮ ಮಂದಿರ ಏನು ಮಾಡ್ತೀರಾ? ನಾನೇ ನಿಂತು ಕಟ್ಸೋಣ, ಕಟ್ಸಕ್ಕೆ ಬರ್ತಾರ ಬಂದು ಆಮೇಲೆ ಕೈ ಜೋಡಿಸ್ತೀವಿ. ಅವರಿದ್ದರೆ ಅಧಿಕಾರದಲ್ಲಿ, ಅವ್ರು ಅಧಿಕಾರ ಕಳ್ಕೊಂಡು ಮನೆಗೆ ಹೋಗಾರ, ಅವರು ಕಟ್ಟಬೇಕು ಅಂದ್ರೆ ನಾನೇ ಕಟ್ತೀನಿ, ಅವನು ಕರ್ಕೊಂಬಂದು ಕಟ್ಟಬೇಕಾ? ಎಲ್ಲದಕ್ಕೂ ಏನು, ನನಗೂ ದೇವ್ರು ಭಗವಂತ ಇನ್ನೂ ಶಕ್ತಿ ಕೊಟ್ಟವನೆ, ಏನು ಬೇಕು ಮಾಡೋಣ ಬನ್ನಿ. UPCM ಯಾಕೆ ಕರಿತೀನಿ ಅಂತ ಅದಕ್ಕೆ ಹೇಳಿದ್ದು, ಅವ್ರನ್ನ ಕರೆದು ಇಲ್ಲಿ ಕಟ್ಟೋ ಅವಶ್ಯಕತೆ ಇಲ್ಲ. ಇಲ್ಲೇ ಹಲವಾರು ಮಠಾಧೀಶರುಗಳಿದ್ದಾರೆ, ಎಲ್ಲ ಮಠಾಧೀಶರು ಸಮ್ಮುಖದಲ್ಲೇ ಕಟ್ಸೋಣ. ಚಿಕ್ಕನಾಯಕನಹಳ್ಳಿಯಲ್ಲಿ ಚಿಕ್ಕನಾಯಕನಹಳ್ಳಿ ಮತದಾರರ ಅಭಿವೃದ್ಧಿ ಮಾಡಲಿಲ್ಲ, ಚಿಕ್ಕನಹಳ್ಳಿ ಚಿಕ್ಕನಾಯಕನಹಳ್ಳಿ ಸಂಶಯವಿಲ್ಲ. ಏನವ